ಪರಮಾತ್ಮನ ಪಾದ, ಪಾದದ ತಲ, ಪಾದದ ಬುಡ. ಪಾದ ತಲದಲ್ಲಿ ಶಂಖ, ಚಕ್ರ, ಗದ, ಪದ್ಮ, ಖಡ್ಗ, ಧನುಸ್ಸು, ಬಾಣ, ಯವ, ಅನೇಕ ವಿಧವಾದಂತಹ ಚಿನ್ನಗಳಿವೆ. ಆ ಎಲ್ಲ ಚಿನ್ನಗಳಿಂದ ಭಗವಂತನ ರೂಪವನ್ನ, ಪಾದವನ್ನ ಸ್ಮರಣೆ ಮಾಡು. ಕೆಂಪನೆಯ ಪಾದ, ಕೋಮಲವಾದ ಪಾದ, ಲಕ್ಷ್ಮೀದೇವಿ ಆರಾಧಿಸುವ ಪಾದ, ಲಕ್ಷ್ಮೀದೇವಿ ಒತ್ತುವ ಪಾದ. ಕೋಮಲವಾಗಿದೆ, ಎತ್ತರವಾದಂತಹ ಪರಮಾತ್ಮನ ಬೆರಳುಗಳ ಮೇಲಿರುವಂತಹ ಉಗುರುಗಳು ಭಾರೀ ಪ್ರಕಾಶಮಾನವಾದದ್ದು. ಅದರ ಮೇಲೆ ಮಣಿಗಂಟು, ಆ ಮಣಿಗಂಟು ಒಳಗೆ ಮುಚ್ಚಿ ಹೋಗಿದೆ, ಮಾಂಸ ತುಂಬಿದೆ. ಪಾದ, ಪಾದದ ಮೇಲೆ ಪರಮಾತ್ಮನ ಜಂಘ, ಆ ಜಂಘಾದ ನಂತರ ಮಣಕಾಲು, ಆ ಮಣಕಾಲಿನ ಮೇಲೆ ತೊಡೆ. ಆ ತೊಡೆ ಆನೆಯ ಸೊಂಡಿಲಿನಂತೆ ಇರುವಂತಹದ್ದು, ಅತ್ಯಂತ ಸುಂದರವಾದದ್ದು. ಆ ಸುಂದರವಾಗಿರುವಂತಹ ಕೋಟಿ ಸೂರ್ಯ ಪ್ರಕಾಶವಾಗಿರುವಂತಹ ಪರಮಾತ್ಮನ ಪೀತಾಂಬರ, ಪೀತಾಂಬರದ ಮೇಲೆ ಕಾಂಚಿ. ಪರಮಾತ್ಮ ಅಲ್ಲಿ ತಾನು ಉಡುದಾರವನ್ನು ತೊಟ್ಟಿದ್ದಾನೆ. ಅಲ್ಲಿ ಪರಮಾತ್ಮನ ನಾಭಿ, ನಾಭಿ ಆಳವಾದದ್ದು, ಗಂಭೀರವಾದದ್ದು, ಸುಂದರವಾದದ್ದು. ವರ್ತುಲ ಅರ್ಥಾತ್ ದಕ್ಷಿಣಾಮೃತವಾದದ್ದು, ಅಲ್ಲೇನೆ ಬ್ರಹ್ಮದೇವರು ಹುಟ್ಟಿದ್ದು ಕಮಲದಲ್ಲಿ. ಆ ತೆಳ್ಳಗಿನ ಹೊಟ್ಟೆ ಇಡೀ ಬ್ರಹ್ಮಾಂಡ ಹೊಟ್ಟೆಯಲ್ಲಿದೆ, ಆದರೆ ಪರಮಾತ್ಮನ ಹೊಟ್ಟೆ ಅತ್ಯಂತ ತೆಳ್ಳಗೆ. ಅಂಥ ತೆಳ್ಳಗಿನ ಹೊಟ್ಟೆಯ ಹೊಟ್ಟೆಯಲ್ಲಿ ಮೂರು ಒಲಿಗಳು, ಬಾಗಿ ಕೂತಾಗ ಮೂರು ಒಲಿಗಳು, ಮೂರು ಗೆರೆಗಳು ಬೀಳುತ್ತೆ. ಅಷ್ಟು ಸುಂದರವಾಗಿರುವಂತಹ ತೆಳ್ಳಗಿನ ಚರ್ಮ. ಅದರ ಮೇಲೆ ಪರಮಾತ್ಮನ ಹೃದಯ, ಅಲ್ಲಿ ಎರಡು ಸ್ತನಗಳು. ಅಲ್ಲಿ ಒಂದಲ್ಲಿ ಪರಮಾತ್ಮನನ್ನು ಆಲಿಂಗಿಸುವಂತಹ ಲಕ್ಷ್ಮೀದೇವಿ ಶ್ರೀವತ್ಸ. ಆಮೇಲೆ ಪರಮಾತ್ಮನ ಉರಸ್ಥಲ, ಅಲ್ಲಿ ಪರಮಾತ್ಮನ ಕೌಸ್ತುಭ, ಕಂಠದಲ್ಲಿ ಕೌಸ್ತುಭವಿದೆ. ನಾಲ್ಕು ಕೈಗಳು, ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಪರಮಾತ್ಮ ಧರಿಸಿದ್ದಾನೆ. ಆಮೇಲೆ ಪರಮಾತ್ಮನ ಕಂಠ, ಕಂಠದಲ್ಲಿ ಮತ್ತೆ ಮೂರು ಗೆರೆಗಳು. ಆಮೇಲೆ ಪರಮಾತ್ಮನ ಚಿನ್, ಪರಮಾತ್ಮನ ತುಟಿ, ಪರಮಾತ್ಮನ ತುಟಿಯ ಒಳಗೆ ನಾಲಿಗೆ, ದೀರ್ಘವಾದ ನಾಲಿಗೆ, ಕೆಂಪನೆಯ ನಾಲಿಗೆ, ಕೆಂಪನೆಯ ತುಟಿ, ದಾಡಿಮ ಬೀಜದಂತಹ ಸುಂದರವಾದ ಹಲ್ಲುಗಳು. ಆ ಹಲ್ಲುಗಳ ಮೇಲೆ ಮೀಸೆ, ಸಣ್ಣದಾದ ಮೀಸೆ, ಮೀಸೆಯ ಮೇಲೆ ಮೂಗು, ಸಂಪಿಗೆ ಇಟ್ಟಂತೆ ಮೂಗಿದೆ. ಕಣ್ಣು ಕಮಲದಂಥ ಕಣ್ಣು, ಕಿವಿ ವಿಶಾಲವಾದಂತಹದ್ದು. ಅಂಥ ಮಕರ ಕುಂಡಲವನ್ನು ಧಾರಣ ಮಾಡಿದ ಪರಮಾತ್ಮ. ಪರಮಾತ್ಮನ ಕಣ್ಣು, ಕಣ್ಣಿನ ಅಂಚು ಕಿವಿಗೆ ಮುಟ್ಟತ್ತೋ ಅಂತನ್ನುವಂತೆ ಇದೆ. ಪರಮಾತ್ಮನ ಹುಬ್ಬುಗಳು, ಅದು ಧನುಸ್ಸಿನಂತೆ ಬಾಗಿದಂತಹ ಹುಬ್ಬು. ಅದರ ಮೇಲಿರುವ ಅಷ್ಟಮೀ ಚಂದ್ರನಂತೆ ಇರುವಂತಹ ಹಣೆ, ಬೆಳ್ಳಗಿನ ಶುಭ್ರವಾದ ಹಣೆ, ಅದರಲ್ಲಿ ತಿಲಕ. ಆಮೇಲೆ ಪರಮಾತ್ಮನ ಕೇಶಪಾಶ, ಅದರ ಮೇಲೆ ಪರಮಾತ್ಮನ ದಿವ್ಯವಾದ ಕಿರೀಟ. ಪರಮಾತ್ಮನ ಮುಖದಲ್ಲಿ ಮಂದಹಾಸ. ಆ ಭಗವಂತ ಮುಗುಳು ನಗೆಯಿಂದ ನಗ್ತಾ ಇದ್ದಾನೆ. ನಾನು ಮಾಡುವ ಪ್ರಾರ್ಥನೆ, ನಾನು ಮಾಡುವ ಸೇವೆ, ನಾನು ಮಾಡುವ ಪಾರಾಯಣ, ಜಪ, ಪಾಠ ಪ್ರವಚನ, ಯಜ್ಞಯಾಗ, ದಾನ ತಪಸ್ಸು, ಉಪವಾಸಾದಿಗಳು, ಸತ್ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದಾಗ, ದೇವಾಧಿದೇವತೆಗಳು ಪರಮಾತ್ಮನ ದಾಸರು ಎಂದು ಭಾವಿಸಿದಾಗ, ಲಕ್ಷ್ಮೀದೇವಿ ಪರಮಾತ್ಮನ ಮಡದಿ ಎಂದಾಗಿ ತಿಳಿದಾಗ, ಇಡೀ ಜಗತ್ತಿಗೆ ನಿಯಾಮಕ ಅಂತ ನಾನು ಚಿಂತಿಸಿದಾಗ, ಅನಂತ ಗುಣಪೂರ್ಣ ಸರ್ವದೋಷ ದೂರ ಜಗಜ್ಜನ್ಮಾಧಿಕಾರಣ ಎಂದ ನೆನೆದಾಗ, ಪರಮಾತ್ಮ ನಾನು ಮಾಡುವ ಒಂದೊಂದು ಸಾಧನೆಗೂ ಮುಗುಳು ನಗೆಯಿಂದ ನಕ್ಕು, ನೀನು ಮಾಡಿದ ಸಾಧನೆಯನ್ನು ನಾನು ಸ್ವೀಕರಿಸಿದ್ದೇನೆ, ನಿನ್ನ ಮೇಲೆ ನನ್ನ ಕೃಪೆ ಇದೆ, ಅನುಗ್ರಹವಿದೆ, ಭಯಭೀತನಾಗಬೇಡ, ನಾನು ನಿನ್ನನ್ನು ಕಾಪಾಡ್ತೇನೆ ಅಂತ ಪರಮಾತ್ಮ ಹೇಳ